ತುಂಬ ಖುಷಿ ಆಗ್ತಾಯಿದೆ. ನಾವು ಅಂದ್ಕೊಂಡಕ್ಕಿಂತ ಜಾಸ್ತಿ ಎಂಜಾಯ್ ಮಾಡ್ತಿರ್ತೀವಿ. ಎಲ್ಲ ಚೀಕ್ ಬೋನ್ಸ್ ಇದು ನೋವು ಬರ್ತಾಯಿದೆ ಅಂತ ಹೇಳಿ ನಕ್ಕಿ 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 ಅಂತ. ತುಂಬ ಚೆನ್ನಾಗಿದೆ ನಮಗೆ, ಎಲ್ಲರೂ ಕ್ಯಾರೆಕ್ಟ್ರು ಎಲ್ಲರೂ ಮನಸ್ಸಲ್ಲಿ ಇಷ್ಟ ಆಗಿದೆ. ಆ ಕಡೆ ಹೇಳ್ಕೊಂಡ್ರೆ ಮಂಜ ಮಂಜ ಅಂತಾರೆ ನನಗೆ, ಇವನ್ನ ಹೆಸರು ಕರೀತಾರೆ, ಭಾಳ ಸಂತೋಷ ಆಗುತ್ತೆ ಸರ್. ಎಲ್ಲರಿಗೂ ಹೇಳೋದೊಂದೆ, ಇದು ನಿಮ್ಮ ನಾಸ್ಟಾಲಜಿ ರೈಡ್ ವಾಪಸ್ ಕರ್ಕೊಂಡು ಹೋಗುತ್ತೆ ಎಲ್ಲರಿಗೂ. ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ, ತುಂಬ ಎಂಜಾಯ್ ಮಾಡ್ತೀರಾ, ಫನ್ ಫಿಲ್ಡ್ ಸಿನಿಮಾ. ಅದೇ ಆಡಿಯನ್ಸ್ ತುಂಬ ಎಂಜಾಯ್ ಮಾಡಿದ್ ನೋಡಿ, ನಮಗೆ ಆ್ಯಕ್ಚುಲಿ ಮಾತು ಬರ್ತಿಲ್ಲ, ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಎಲ್ಲ ಕಡೆಯಿಂದನು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್. ಹೀಗೆ ಎಲ್ಲರೂ ಇನ್ನೂ ಜಾಸ್ತಿ ರೀಚ್ ಆಗಿ ಇನ್ನೂ ಜಾಸ್ತಿ ಸಿನಿಮಾ ನೋಡಿ. ಆಮೇಲೆ ಕನ್ನಡಿಗರು ಇಂಥ ಒಳ್ಳೆ ಹೊಸ ಬಗೆಯ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ, ಅದನ್ನು ಅವರೇ ಪ್ರೂವ್ ಮಾಡಿದ್ದಾರೆ. ಆ ಸಾಲಲ್ಲಿ ಚಿತ್ರ ನಿಲ್ಲತ್ತೆ ಅಂತ ಒಂದು ನಂಬಿಕೆ ಬಂದಿದೆ, ಆ ಭರವಸೆ ಇವಾಗ ನೋಡ್ತಿದ್ರೆ ಜಾಸ್ತಿ ಆಗ್ತದೆ. ಇನ್ನು ಹೆಚ್ಚಿನ ಸಂಖ್ಯೆ ಥಿಯೇಟರ್ ಬಂದು ಸಿನಿಮಾ ನೋಡಿ, ಖಂಡಿತ ಎಲ್ಲರೂ ಇಷ್ಟ ಆಗುತ್ತೆ. ಇದು ಎಲ್ಲರ ಜೊತೆ ನೋಡ್ಬೇಕಾದ್ರೆ ತುಂಬ ಖುಷಿ ಆಗ್ತದೆ. ನೀವು ಜನರದ್ದು ರೆಸ್ಪಾನ್ಸ್ ನೋಡಿದ್ರಿ, ಫುಲ್ ಟು ಫುಲ್ ಮಜಾ ಮಾಡ್ತಾ ಇದ್ದಾರೆ. ಇದೇ ತರ ಬುಕ್ ಮೈ ಶೋನಲ್ಲಿ ಆಲ್ರೆಡಿ ಲಿಂಕ್ ಓಪನ್ ಇದೆ. ನನ್ನ ಕನ್ನಡ ಜನತೆ ಕೇಳ್ಕೊಳ್ಳೋದು ಇಷ್ಟೇ, ನೋಡಿ ಸಿನಿಮಾನ ಬಂದು ಥಿಯೇಟರ್ಗೆ ನೋಡಿ ಆನಂದಿಸಿ ಅಂತ ಹೇಳ್ತೀನಿ. ತುಂಬ ಖುಷಿ ಆಗ್ತಿದೆ, ಜನದ ರೆಸ್ಪಾನ್ಸ್ ನೋಡಿ ತುಂಬ ಎಕ್ಸೈಟ್ಮೆಂಟ್ ಆಗ್ತಿದೆ. ಆ್ಯಂಡ್ ನಾವೆಲ್ಲೆಲ್ಲಿ ಪಂಚ್ ಆಗುತ್ತೆ ಅನ್ಕೊಂತಿದ್ವೋ ಅದೆಲ್ಲ ವರ್ಕ್ ಆಯಿತು. ಕೆಲವು ಕಡೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಕೂಡ ವರ್ಕ್ ಆಗ್ತಿತ್ತು, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಇಡೀ ಗುರುಮ ಟೀಮ್ಗೆ ಆ್ಯಂಡ್ ಹಾಸ್ಟೆಲ್ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್. ದಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ದಿಸ್ ಟೀಮ್ ಆ್ಯಂಡ್ ದ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ದ ಡೈರೆಕ್ಟರ್ಸ್ ವಿಜಯ್ ಅಂಡ್ ದ ಡಿ ಓ ಪಿ ಸೀನ್ ದಮ್ ವರ್ಕಿಂಗ್ ಮೀನ್ಸ್ ಇಟ್ ವಾಸ್ ಅ ರೋಲ್ ಆಫ್ ಮೋಸ್ಟ್ ಆಫ್ ರೈಟ್ ಆ್ಯಂಡ್ ದಟ್ ಟು ಅ ವೆರಿ ಬ್ಯೂಟಿಫುಲ್ ಒನ್ ವಿಚ್ ದ ಪೀಪಲ್ ವಾಂಟ್ ಟೇಕ್ ಎವ್ರಿ. ಯಾ ಸೊ ಐ ಆಮ್ ಲರ್ನಿಂಗ್ ಕನ್ನಡ ಟು ದ ಕಲ್ಚರ್ ಆ್ಯಂಡ್ ಆಲ್ ಮೀನ್ಸ್ ಐ ಆಮ್ ವೆರಿ ಫ್ಯಾಸಿನೇಟೆಡ್ ವಿತ್ ಇಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದ ರೆಸ್ಪಾನ್ಸ್ ವಿತ್ ದ ಕಮ್ಯುನಿಟಿ ಡೆಫಿನೆಟ್ ವಿಲ್ ಬಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಿತಿನ್ ಕೃಷ್ಣಮೂರ್ತಿ ಅವರು ಡೈರೆಕ್ಟ್ರಿಗೆ, ಅದೇ ನಮ್ಮ ಪ್ರಜ್ವಲ್ ಗೌಡ ಅವ್ರಿಗೆ, ವರುಣ್ ಸ್ಟುಡಿಯೋಸ್ ಅವ್ರಿಗೆ, ಮತ್ತು ಅರವಿಂದ್ ಕಶ್ಯಪ್ ಅವ್ರಿಗೆ. ಸೊ 6,000 ಆಡಿಷನಲ್ಲಿ ನಮ್ಮನ್ನು ಸೆಲೆಕ್ಟ್ ಮಾಡಿ ಒಂದು ಒಳ್ಳೊಳ್ಳೆ ಪ್ರತಿಭೆಗಳನ್ನ ಹೊಸಬ್ರನ್ನೆಲ್ಲ ಕರ್ಕೊಂಡು ಒಂದು ಸಿನಿಮಾ ಮಾಡೋದು ತುಂಬ ತಮಾಷೆ ಅಲ್ಲ ಸರ್. ಎಷ್ಟು ಕಷ್ಟಪಟ್ಟಿದ್ವಿ ಅಂದರೆ 2.5 ವರ್ಷ ಈ ಫಿಲಮ್ನ ಆಚೆ ಬರಲಿಕ್ಕೆ. ಇವಾಗ ಸ್ಕ್ರೀನ್ ಮೇಲೆ ನೋಡಿದಾಗ ತುಂಬ ಖುಷಿ ಆಗುತ್ತೆ. ನಾನು ಕರ್ನಾಟಕ ಜನತೆಗೆ ಇಷ್ಟೇ ಕೇಳೋದು, ಇದೊಂದು ನಿಮ್ಮ ಲೈಫಲ್ಲಿ ಒಂದು ಬೆಸ್ಟ್ ಮೂಮೆಂಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸಾರಿ ಬಂದು ನೀವು ಫಿಲಮ್ನ ನೋಡಿ, ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಬೇಕು. ನಿಮ್ಮ ಹಾಸ್ಟೆಲ್ ಲೈಫ್ಗೆ ಕನೆಕ್ಟ್ ಆಗುವಂತಲೇ ಸಿನಿಮಾ ಇದು, ತುಂಬ ಎಂಜಾಯ್ ಮಾಡ್ತೀರಾ. ಇವತ್ತಿನ ದಿನ ನನಗೆ ತುಂಬ ಖುಷಿ ಆಗ್ತಾ ಇದೆ, ಇನ್ನೂ ತುಂಬ ಏನು ಹೇಳಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಇದೆಲ್ಲ ನನಗೆ ಹೊಸದು, ಮೊದಲನೇ ಬಾರಿ ಎಕ್ಸ್ಪೀರಿಯೆನ್ಸ್. ತುಂಬ ಮಜವಾಗಿತ್ತು, ಯಾಕಂದರೆ ಇಲ್ಲಿ ನೋಡಿದಾಗ ನನಗೆ ಆ ಖುಷಿ ಕಣ್ಣಲ್ಲಿ ನೀರು ಬರುವಾಗ ಅಲ್ಲಿ ಏನು ತಿಂದಂಥ ಅದು ರಿಯಾಲಿಟಿ, ಎಲ್ಲ ರಿಯಾಲಿಟಿಯಾಗೇ ಇತ್ತು. ಈವನ್ ನಮ್ಮ ಡೈರೆಕ್ಟರ್ ಕೂಡ ಎಲ್ಲ ರಿಯಾಲಿಟಿಯಾಗೇ ಬೇಕಾಗಿತ್ತು. ಅವ್ರು ಏನು ಹೇಳ್ತಾರೆ ನಾವು ಅದನ್ನು ಮಾಡಬೇಕಾಗಿತ್ತು, ಅದು ಸಿನಿಮಾಗೆ ಬೇಕು ಆ್ಯಕ್ಚುಲಿ. ಸೊ ಹೊಡೆಯೋದಾಗಲಿ ಬೀಳೋದಾಗಲಿ ಎಲ್ಲ ಸಣ್ಣ ಪುಟ್ಟ ಇದ್ದಿದ್ದೆ. ಈ ಸಿನಿಮಾ ಅಂದರೆ ಅದು ಒಂಥರ ಖುಷಿನೇ, ಅದು ಮಾಡುವಾಗ ಇರುವಂಥ ಖುಷಿ ಇವಾಗ ನೋಡ್ತೀವಲ್ಲ ಇದನ್ನು ಡಬಲ್ ಖುಷಿ ಆಗುತ್ತೆ. ಇಲ್ಲ ಸರ್, ಕಷ್ಟ ಅಂತ ಏನು ಸೀನ್ ಯಾವುದೂ ಇಲ್ಲ, ಬಟ್ ತುಂಬ ಖುಷಿಯಾಗೇ ಮಾಡಿದ್ದೀನಿ. ತುಂಬ ಖುಷಿಯಾಗುತ್ತೆ ನಮ್ಮ ಡೈರೆಕ್ಟರ್ ಸರ್ ಈ ಥರ ಒಂದು ಒಳ್ಳೆ ಅವಕಾಶ ನನಗೆ ಕೊಟ್ಟಿದ್ದಕ್ಕೆ, ತುಂಬ ಹೃದಯಪೂರ್ಣಕ ಅವ್ರಿಗೆ ಅರ್ಪಣೆ ಮಾಡ್ತೀನಿ ಅಷ್ಟೇ. ಅದು ನಮಗೆ ಮಾಹಿತಿ ಏನು ಇಲ್ಲ, ಇಲ್ಲ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಬರ್ತಾರೆ. ಅದೊಂದು ಅದೃಷ್ಟನೇ ಅಂತ ಹೇಳ್ಬೋದು, ಯಾಕಂದರೆ ಅಪ್ಪು ಸರ್ನ ನಾವು ನೆನೆಸ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿರೋದು. ಸೊ ನೋಡೋಣ ಇನ್ನೂ ಎಲ್ಲಿಗೆ ಹೋಗುತ್ತೆ ಇದು ಅಂತ. ಬಟ್ ಒಳ್ಳೆ ಒಂದು ಸಿನಿಮಾ ಕೊಟ್ಟಿದ್ದೀವಿ, ದಯವಿಟ್ಟು ಎಲ್ಲರೂ ನೋಡಬೇಕು ಅಂತ ನಮ್ಮ ಆಸೆ ಅಷ್ಟೇ. ಅದೇ ಸರ್ ನಂಗೆ ಗೊತ್ತಾಗ್ತಾಯಿಲ್ಲ ನನಗೆ, ಅದೇ ಅದನ್ನು ನನಗೆ ತೋಡ್ಕೊಳಕ್ಕೆ ಆಗ್ತಾ ಇಲ್ಲ ನನಗೆ, ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಇದನ್ನು ಮೂವಿ ಮಾಡ್ತಿರೋದು. ಹೌದು ಅದೇ ಮೇಡಮ್, ನನಗೆ ತುಂಬ ಖುಷಿ ಆಗ್ತಾ ಇದೆ, ಏನು ಹೇಳಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಅದು ಆ ಪಾತ್ರ ಮಾಡುವಾಗ ಅಷ್ಟೇ ಎಷ್ಟು ನಿಷ್ಠೆಯಾಗಿ ಮಾಡಿದ್ವು, ಅಷ್ಟೇ ನಿಷ್ಠೆಯಾಗಿ ನಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ, ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು.